ನಮಸ್ಕಾರ ಸ್ನೇಹಿತರೆ, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸೊ ಬಾಣಂತಿಗೆ ಸನ್ನಿ ಹಿಡಿಬೇಕಾದ್ರೆ ಹಲವಾರು ರೀತಿಯಾದಂಥ ಪ್ರಾಬ್ಲಮ್ಸ್ಗಳಿಂದ ಹಿಡಿಯುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಸೊ ಬಾಣಂತಿ ಸನ್ನಿ ಅಂದರೆ ಅವರು ಮಂಕಾಗಿರುವಂಥದ್ದು, ಮಗು ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡದೇ ಇರುವಂಥದ್ದು, ಸೊ ಒಬ್ಬರೇ ಇರುವಂಥದ್ದು, ಸೊ ತುಂಬ ಕಿರ್ಚಾಡುವಂಥದ್ದು ಅಥವಾ ಒಬ್ಬೊಬ್ಬರೇ ನಗುವಂಥದ್ದು, ಸೊ ಮಾನಸಿಕ ಹಿಂಸೆಯನ್ನು ಅನುಭವಿಸ್ತಾ ಇರುವಂಥದ್ದು, ಸೊ ಯಾವುದ್ರ ಬಗ್ಗೆನೂ ಕೂಡ ಅವರು ಗಮನವನ್ನು ಕೊಡದೇ ಇರುವಂಥದ್ದು, ಈ ಎಲ್ಲ ವಿಚಾರವನ್ನು ಕಂಡುಕೊಂಡ ಮೇಲೆ ಅದು ಬಾಣಂತಿ ಸನ್ನಿ ಅಂತ ಗೊತ್ತಾಗುತ್ತೆ. ಸೊ ಬಾಣಂತಿ ಸನ್ನಿ ಹಿಡಿಬೇಕಾದ್ರೆ ನಾವು ಕೆಲವೊಂದು ವಿಚಾರಗಳನ್ನ ಕಂಡುಕೊಂಡಿರಬೇಕಾಗತ್ತೆ. ಸೊ ಬಾಣಂತಿಗೆ ಸನ್ನಿ ಹಿಡಿಬಾರ್ದು ಅನ್ನೋದಾದರೆ ನೀವು ವಹಿಸ್ಬೇಕಾಗಿರುವಂಥ ಮುನ್ನೆಚ್ಚರಿಕೆ ಕ್ರಮಗಳು ಯಾವ್ದ್ಯಾವ್ದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಒನ್, ನಿದ್ದೆ ಮಾಡುವಂಥದ್ದು. ಸೊ ಬಾಣಂತಿ ಯಾವಾಗಲೂ ಅಷ್ಟೇ, ನಾನು ಮೊದಲೆಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ, ಸೊ ಬಾಣಂತಿ ಆದಷ್ಟು ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಬಿಡಿ. ಸೊ ಯಾವಾಗಲೂ ಅಷ್ಟೇ, ಬಾಣಂತಿ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಅವಳ ಆರೋಗ್ಯ ಏನಿದೆ, ಅವಳ ಮಾನಸಿಕ ಸ್ಥಿತಿ ಏನಿದೆ, ಅದು ಯಾವಾಗಲೂ ಅಷ್ಟೇ ಚೆನ್ನಾಗಿರತ್ತೆ. ಅದಕ್ಕೋಸ್ಕರನೇ ಬಾಣಂತಿಗೆ ಅದರಲ್ಲೂ 3 ದಿನಗಳವರೆಗೆ ಅವಳು ತುಂಬ ಚೆನ್ನಾಗಿ ರೆಸ್ಟನ್ನು ತಗೋಬೇಕು. ಅದು ಅವಳ ಜೀವನದ ಬಹುಮುಖ್ಯವಾದ ಒಂದು ಹಂತ ಅಂತಲೇ ಹೇಳ್ಬೋದು. ಈ ಒಂದು ಸಮಯವನ್ನು ಅವಳು ಕಳ್ಕೊಂಡ್ರೆ ಸಮಯ ಅಕ್ಷಣ ಯಾವತ್ತೂ ಕೂಡ ಬರೋದಿಲ್ಲ. ಒಂದು ವೇಳೆ ಆ ಟೈಮಲ್ಲಿ ಅವಳಿಗೆ ಏನಾದರೂ ಮೇಜರಾಗಿ ಪ್ರಾಬ್ಲಮ್ಸ್ಗಳಾಯಿತು, ಮಾನಸಿಕ ಹಿಂಸೆಗೆ ಅವಳು ಒಳಗಾದರೆ ಅದು ತುಂಬ ಮುಂದೆ ದೊಡ್ಡ ಪ್ರಾಬ್ಲಮ್ಸ್ಗಳೇ ಉಂಟಾಗುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಅವಳು ದಿನನಿತ್ಯ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ. ಊಟ ಉಪಚಾರ ಅವಳು ಊಟ ಮಾಡಬೇಕು ಅಂದ್ಕೋತಾಳೆ, ಸೊ ಅವಳಿಗೆ ಯಾರು ಮಾಡ್ಕೊಡೋರು ಇಲ್ಲ. ಸೊ ಈ ರೀತಿ ಒಂದು ಒತ್ತಡದ ಮೇಲೆ ಅವಳು ಮನಸ್ಸು ಹೋಗ್ತಾ ಇದ್ದರೆ ಅವಳ ಮಾನಸಿಕ ಚಿಂತೆಗಳೇನಿದೆ ಅವು ಕೂಡ ಬೇರೆ ರೀತಿ ಟರ್ನ್ ಆಗ್ತಾ ಇರುತ್ತೆ. ಮತ್ತು ಬೇಡದೇ ಇರುವಂಥ ವಿಷಯಗಳ ಬಗ್ಗೆ ಆಕೆ ಜೊತೆ ಮಾತಾಡುವಂಥದ್ದು, ಸೊ ಅವಳು ನಿದ್ದೆ ಮಾಡ್ತಿರ್ತಾಳೆ, ಸೊ ಅವಳು ಮಲಗಿರೋಳನ್ನ ಏಳಿಸ್ಬಿಟ್ಟು, ಸೊ ನೋಡಮ್ಮ ಹಿಂಗಾಯಿತು, ಪಕ್ಕದ ಮನೆಯೇ ಆ ರೀತಿ ಆಯಿತು, ನಿನ್ನ ಮಗು ನೋಡೋಕ್ಕೆ ಬಂದವರು ಈ ರೀತಿ ಅಂದರು, ಬೇರೆ ಬೇರೆ ವಿಚಾರಗಳು ಅವು ಆಕೆಗೆ ಬೇಡದೇ ಇರುವಂಥದ್ದು. ಅವಳಿಗೇನು ಬೇಕು ಈ ಟೈಮಲ್ಲಿ ರೆಸ್ಟ್ ಬೇಕು, ಅವಳ ಆರೈಕೆ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮಲ್ಲಿ. ಅದ್ರ ಬಗ್ಗೆ ಅವಳ ಜೊತೆ ಮಾತಾಡೋದೇ ಸಾಕು. ಆದಷ್ಟು ಬಾಣಂತಿ ಜೊತೆ ಖುಷಿ ಖುಷಿಯಾಗಿ ಮಾತಾಡಬೇಕು, ಅವಳಿಗೆ ಇಷ್ಟ ಆಗೋ ರೀತಿ ಮಾತಾಡಿಕೊಂಡು ಅವಳನ್ನ ಸಮಾಧಾನ ಪಡಿಸ್ಬೇಕು. ಅವಳ ಮನಸ್ಸನ್ನು ಉಲ್ಲಾಸಗೊಳಿಸೋದ್ರಿಂದ ಆಕೆಯ ಮನಸ್ಥಿತಿ ಏನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಇದಷ್ಟೇ ಅಲ್ಲ, ಮನಸ್ಸಿನ ಮೇಲೆ ಒತ್ತಡ ಹಿಂಸೆಯನ್ನು ಹೇರುವಂಥದ್ದನ್ನ ಬಿಟ್ಬಿಡಬೇಕು. ಆಕೆ ಮೇಲೆ ತುಂಬ ಒತ್ತಡವನ್ನು ಹೇರುವಂಥದ್ದು, ಸೊ ನಿಮಗೆ ನಾರ್ಮಲ್ ಡೆಲಿವರಿ ಆಗಬೇಕಿತ್ತು, ಸಿಸರೇನ್ ಆಯಿತು, ಅಥವಾ ನಿನ್ನ ಮಗು ಕಪ್ಪಿದೆ, ನಿನ್ನ ತುಂಬ ಬೆಳ್ಳಗಿದೆಯಾ, ಅಥವಾ ನಿನ್ನ ಮಗು ತುಂಬ ಸಣ್ಣ ಇದೆ, ನಿನ್ನ ಮಗು ತುಂಬ ದಪ್ಪ ಇದೆ, ನೋಡು ತಲೆ ಕೂದಲು ಬಂದಿಲ್ಲ, ಕೈಕಾಲು ದಪ್ಪ ಇದೆ, ಹೊಟ್ಟೆ ದಪ್ಪ ಇದೆ, ಸೊ ಮಗು ಬೆಳವಣಿಗೆ ಚೆನ್ನಾಗಾಗಿಲ್ಲ, ಸೊ ಡಾಕ್ಟರು ಮಗು ಬಗ್ಗೆ ಬೇರೆ ಬೇರೆ ವಿಷಯಗಳನ್ನ ಹೇಳಿದ್ರು, ಸೊ ಮನೆಗೆ ಮಗುವನ್ನು ನೋಡೋಕ್ಕೆ ಬಂದವ್ರು ಬೇರೆ ಬೇರೆ ವಿಚಾರಗಳನ್ನ ಹೇಳಿದ್ರು. ಸೊ ಈ ರೀತಿ ಬೇಡದೇ ಇರೋವಂಥ ವಿಷಯಗಳನ್ನ ಆಕೆ ಮನಸ್ಸಿಗೆ ಒತ್ತಡ ತರುವಂಥದ್ದು ಅಥವಾ ಹಿಂಸೆ ಮಾಡುವಂಥ ವಿಷಯಗಳನ್ನ ಆಕೆ ಜೊತೆ ಮಾತಾಡುವಂಥದ್ದು ಅಥವಾ ಅವ್ರನ್ನ ಒಬ್ಬರೇ ಇರೋದಕ್ಕೆ ಬಿಟ್ಬಿಡುವಂಥದ್ದು, ಈ ರೀತಿ ಎಲ್ಲ ತಪ್ಪುಗಳನ್ನ ದಯವಿಟ್ಟು ಮಾಡಬಾರ್ದು. ಅದಕ್ಕೋಸ್ಕರನೇ ಇರೋದು, ಬಾಣಂತಿಯರಿಗೆ ಆದಷ್ಟು ಯಾರು ಜೊತೆಲಿರಿ. ಸೊ ಜೊತೆಲಿರಬೇಕು ಅಂದರೆ ಅವ್ರಿಗೆ ಆಗದೇ ಇರೋರು, ಅವ್ರ ಜೊತೆ ಮಾತಾಡದೇ ಇರೋರು, ಸೊ ಅವ್ರಿಗೆ ಕೂವಂಥವ್ರು, ಅವ್ರಿಗೆ ತುಂಬ ಇರಿಟೇಷನ್ ಮಾಡುವಂಥವ್ರು ಇಂಥವ್ರು ಯಾರೂ ಅಲ್ಲ. ಆಕೆಗೆ ಸಮಾಧಾನ ಮಾಡಬೇಕು, ಆಕೆ ಜೊತೆ ಅವರಿದ್ದರೆ ಅವಳು ತುಂಬ ಚೆನ್ನಾಗಿ ಇದ್ದೀನಿ ಅಂತ ಅನ್ನಿಸ್ಬೇಕು ಅವ್ರಿಗೆ. ಈ ರೀತಿ ಅನ್ಸೋರ ಜೊತೆ ಅವರು ಇದ್ದರೆ ಅವರ ಮನಸ್ಸು ಕೂಡ ತುಂಬ ಚೆನ್ನಾಗಿ ಶಾಂತವಾಗಿ ಇರುತ್ತೆ, ಅವರು ಕೂಡ ಚೆನ್ನಾಗಿ ನಿದ್ದೆಯನ್ನು ಮಾಡ್ತಾರೆ, ಅವರ ದಿನನಿತ್ಯದ ಕೆಲಸಗಳಿಂದ ಅವನ್ನೆಲ್ಲ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಮತ್ತು ವಾತಾವರಣ, ಆಕೆ ಸುತ್ತಮುತ್ತ ವಾತಾವರಣ ಏನಿದೆ, ಈಗ ಬಾಣಂತಿ ಅಂದಮೇಲೆ ಅವಳದೇ ಆದಂತಹ ಒಂದಷ್ಟು ಕಟ್ಟುಪಾಡುಗಳು ಇದ್ದೇ ಇರುತ್ತೆ. ಆಕೆ ಮಗುನ ನೋಡ್ಕೊಳ್ಳೋದ್ರ ಮೇಲೆ ಇರ್ಬೋದು, ಆಕೆನ ನೋಡ್ಕೊಳ್ಳೋದ್ರ ಮೇಲೆ ಇರ್ಬೋದು, ಗಮನವನ್ನು ಕೊಡಬೇಕು ಯಾರೇ ಆಗಿದ್ರು ಸರಿ. ಆಕೆ ಜೊತೆ ಯಾರು ಇಲ್ಲ, ಆಕೆ ಗಂಡ ಒಬ್ಬರೇ ಇದ್ದಾರೆ ಅಂದರೆ, ಸೊ ಆಕೆ ಜೊತೆ ಯಾರಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕು, ಅಥವಾ ಬಾಣಂತಿನ ಯಾವ ರೀತಿ ನೋಡ್ಕೋಬೇಕು, ಸೊ ಗಂಡಂಗೆ ಹೆಂಡತಿನ ಯಾವ ರೀತಿ ನೋಡ್ಕೋಬೇಕು ಅಂತ ಖಂಡಿತವಾಗ್ಲೂ ಗೊತ್ತೇ ಇರುತ್ತೆ. ಸೊ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ, ಅದರಲ್ಲೂ ಡೆಲಿವರಿ ನಂತರ ಒಬ್ಬರೇ ಮಗುನ ನೋಡ್ಕೋಬೇಕು ಅನ್ನೋದು ಏನಾದ್ರು ಅವ್ರ ತಲೆಯಲ್ಲಿ ಹತ್ಬಿಡ್ತು ಅಂದರೆ ತುಂಬ, ಈಗ 1 ತಿಂಗಳವರೆಗೂ ಮಗು ಎಷ್ಟು ಅಳುತ್ತೆ ಅಂತ ಯಾರು 1 ತಿಂಗಳು ಮಗು ಇರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಅಥವಾ ಒಂದು ಡೆಲಿವರಿ ನಂತರ ಮಗು ಸಾಕಿರೋರು ಈ ರೀತಿ ಇರೋರಿಗೆ ಮಾತ್ರ ಖಂಡಿತವಾಗ್ಲೂ ಗೊತ್ತಿರುತ್ತೆ.
ಆಕೆ ವಾತಾವರಣ ಏನಿದೆ ಅದ್ರ ಮೇಲೂ ಕೂಡ ಮನಸ್ಥಿತಿಗಳು ಚೇಂಜ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅವ್ರ ಜೊತೆ ಯಾರಾದ್ರೂ ಇರಬೇಕು, ಅವ್ರಿಗೆ ಸಮಾಧಾನ ಮಾಡಬೇಕು. ಏನೂ ಆಗಲ್ಲ, ಇನ್ನೊಂದು 2 ತಿಂಗಳು ಆಗೋಯ್ತು, ಮಗು ಚೆನ್ನಾಗಿ ಬೆಳೆಯುತ್ತೆ ಬಿಡು, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಈ ರೀತಿ ಸಮಾಧಾನವಾಗಿ ಅವ್ಳಿಗೆ ಹೇಳ್ಬಿಟ್ರೆ, ಹೌದು ಇನ್ನೊಂದು 1 ತಿಂಗಳು ಅಲ್ವಾ, ಇನ್ನೊಂದು 10 ದಿನ ಅಲ್ವಾ, ಇನ್ನೊಂದು 10 ಡೇಸ್ ಅಲ್ವಾ, ಮಗು ಚೆನ್ನಾಗಿ ಕ್ಯೂರ್ ಆಗುತ್ತೆ ಬಿಡು, ಆಮೇಲೆ ಮಗು ಹಾಲು ಕುಡಿತಾ ಇಲ್ಲ, ನಿಂಗೆ ಹಾಲು ಚೆನ್ನಾಗಿ ಬರುತ್ತಾ, ನಿಂಗೆ ಚೆನ್ನಾಗಿ ಬರುತ್ತಾ ಇಲ್ವಾ, ನೀನು ಊಟ ತಿಂಡಿ ಮಾಡ್ತಾ ಇಲ್ವಾ, ಹೆಚ್ಚು ನೀರು ಕುಡಿಬೇಡ ನೀನು, ಈ ರೀತಿ ತಪ್ಪು ತಪ್ಪಾಗಿ ಹೇಳ್ಬಿಡೋದು. ಸೊ ಬಾಣಂತಿಯರಿಗೆ ಯಾಕೆ ನೀರು ಕುಡಿಬೇಕು ಅನ್ನೋದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಆ ವಿಡಿಯೋನ ನೋಡಿ. ಸೊ ಬಾಣಂತಿಯರು ಆದಷ್ಟು ಚೆನ್ನಾಗಿ ನೀರು ಕುಡೀರಿ, ನಿಮ್ಮ ಎದೆ ಹಾಲು ಹೆಚ್ಚಾಗುತ್ತೆ. ಅದಷ್ಟೇ ಅಲ್ಲ, ನಿಮ್ಮ ಬಾಡಿಲಿರುವಂಥ ಕೊಬ್ಬಿನ ಅಂಶ ಬೆವರಿನ ಮೂಲಕ ಹೊರಹೋಗುತ್ತೆ. ಅದಷ್ಟೇ ಅಲ್ಲ, ನಿಮಗೇನಾದ್ರೂ ಸ್ಟಿಚ್ ಹಾಕಿದರೆ, ಹೊಲಿಗೆಗಳಾಗಿದೆ, ನಾರ್ಮಲ್ ಅಥವಾ ಸಿಸೇರಿಯನ್ ಯಾವುದೇ ಆಗಿರಲಿ, ಆ ಒಂದು ಗಾಯ ಮಾಗೋದಕ್ಕೆ ನೀರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅನೇಕ ರೀತಿಯಾದಂಥ ಬೆನಿಫಿಟ್ಸ್ಗಳಿವೆ ಬಿಸಿನೀರು ಅಥವಾ ನೀರನ್ನು ಹೆಚ್ಚಾಗಿ ಕುಡಿಯೋದ್ರಿಂದ ಬಾಣಂತಿಯರು. ಆ ಒಂದು ಮಾಹಿತಿಯನ್ನು ಚೆನ್ನಾಗಿ ತಿಳಿಸ್ಬೇಕು ಅವಳಿಗೆ, ಮತ್ತು ಅವಳನ್ನು ಅವಳಾಗಿ ಬಿಟ್ಬಿಡಬೇಕು. ಅಂದರೆ ಅವಳಾಗಿ ಅಂದರೆ ಸುಮ್ಮನೆ ಮಂಕಾಗಿರ್ತಾಳೆ, ಅವಳನ್ನು ಹಾಗೆ ಬಿಡಬೇಕು ಅಂತಲ್ಲ, ಅವಳಿಗೆ ಒಂದು ಮ್ಯೂಸಿಕ್ ಪ್ಲೇ ಮಾಡಿಕೊಡ್ಬೇಕು ಅಥವಾ ಒಂದು ಯಾವುದಾದ್ರು ತಮಾಷೆಯಾದ ವಿಷಯಗಳನ್ನ ಹೇಳಬೇಕು. ಆಕೆ ಮಗು ಬಗ್ಗೆ ಹೇಳಬೇಕು, ನೋಡಮ್ಮ ಮಗು ಎಷ್ಟು ಚೆನ್ನಾಗಿದೆ, ನಿನ್ನ ಥರನೇ ಇದೆ ಮಗು, ಈಗ ನೋಡಿ ಇಲ್ಲಿ ಹೆಂಗೆ ಕಾಲೆಲ್ಲ ಅಲ್ಲಾಡಿಸ್ತಾ ಇದೆ, ಇನ್ನೊಂದು 1 ತಿಂಗಳಿಗೆ ನೋಡ್ಕೊ ಎಷ್ಟು ಚೆನ್ನಾಗಿ ಗೆಲುವಾಗಿರುತ್ತೆ, ಇನ್ನೂ ಪುಷ್ಟಿ ಆಗ್ತಾನೆ, ಈಗ ಮಗುಗೆ ಸ್ನಾನ ಮಾಡಿಸೋಣ, ಈಗ ಎಣ್ಣೆ ಹಚ್ಚಬೇಕು, ಈ ರೀತಿ ಅವಳಿಗೆ ಹೊಸ ಹೊಸ ವಿಷಯಗಳನ್ನ ತಿಳಿಸ್ತಾ ಹೋಗಬೇಕು. ಈ ರೀತಿ ಅವಳಿಗೆ ಅವಳ ಮಗು ಬಗ್ಗೆನೇ ಹೆಚ್ಚಾಗಿ ಹೇಳ್ತಾ ಹೋದರೆ ಅವಳಿಗೆ ಆ ಮಗುವಿನ ಮೇಲಿರುವಂಥ ಪ್ರೀತಿ ಕಾಳಜಿ, ತನ್ನ ಒಂದು ತಾಯಿತನವನ್ನು ಅವಳಿಗೆ ತೋರಿಸ್ಕೊಡುವಂಥ ಒಂದು ಮುಖ್ಯವಾದ ಘಟಕ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಬಾಣಂತಿ ಅಂದಮೇಲೆ ಅವಳ ಜೊತೆ ಯಾರು ಒಬ್ಬರು ಇದ್ದರೆ ಅವಳು ಕೂಡ ಉಲ್ಲಾಸವಾಗಿ ಇರ್ಬೋದು. ಬಾಣಂತನ ಅಂದರೆ ಏನು, ನಾನು ತಾಯಿಯಾಗಿ ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು, ಪ್ರತಿಯೊಬ್ಬರಿಗೂ ಅಷ್ಟೇ ಮೊದಲನೇ ಸ್ಟೇಜಲ್ಲಿ ಎಲ್ಲರೂ ಎಲ್ಲ ಕೆಲಸವನ್ನು ಖಂಡಿತವಾಗ್ಲೂ ತಿಳ್ಕೊಂಡಿರೋಕ್ಕೆ ಸಾಧ್ಯವೇ ಇಲ್ಲ, ಅಥವಾ ನಮಗೆ ಗೊತ್ತಿರೋ 30% ವಿಷಯನ ನಾವು ತಿಳ್ಕೊಂಡ್ರೆ ನಮಗೆ ಹೊಸತನ ಹುಟ್ಟುತ್ತೆ, ನಮಗೆ ತಾಯ್ತನ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಈ ವಿಷಯವನ್ನು ಹೇಳ್ತಾ ಇದ್ದೀನಿ. ಒಂದು ವೇಳೆ ಬಾಣಂತಿಗೆ ಸನ್ನಿ ಹಿಡಿದು ಬಿಡ್ತು, ಆವಾಗ ನೀವು ದಯವಿಟ್ಟು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಸೊ ಅವಳು ನಡೆ ನೋಡಿ ಪ್ರತಿಯೊಂದು ನಿಮ್ಗೆ ಗಮನಿಸ್ತಾ ಇರ್ತೀರ, ಖಂಡಿತವಾಗ್ಲೂ ಗೊತ್ತೇ ಆಗಿಬಿಡುತ್ತೆ, ಒಂದೇ ದಿನದಲ್ಲಿ ಗೊತ್ತಾಗುತ್ತೆ ಅವಳಿಗೆ ಬಾಣಂತಿ ಸನ್ನಿ ಹಿಡಿದಿದೆ ಅಂತ. ಮತ್ತು ಈಗ ಡಾಕ್ಟರ್ ಒಂದಷ್ಟು ಟಿಪ್ಸನ್ನು ಕೊಟ್ಟಿರ್ತಾರೆ, ಅದನ್ನು ಫಾಲೋ ಮಾಡಬೇಕು ಅವ್ರ ಜೊತೆಯಲ್ಲಿದ್ದವರು, ಮತ್ತು ಅವರ ಸುತ್ತಮುತ್ತ ಇರುವಂಥವರು ಅವ್ರನ್ನ ಹುಷಾರಾಗಿ ನೋಡ್ಕೋಬೇಕು, ಮತ್ತು ಹೊಸತನವನ್ನು ತುಂಬಬೇಕಾದ್ರೆ ಮಗು ಬಗ್ಗೆ ಕಾಳಜಿನ ವಹಿಸೋಕೆ ಕೇಳಬೇಕು, ಅವ್ರ ಬಗ್ಗೆ ಅವರೇ ಚಿಂತೆ ಮಾಡಬೇಕು. ಹೌದು, ನಾನೀಗ ತಾಯಿಯಾಗಿ ನಾನು ಏನು ಕೆಲಸ ಮಾಡಬೇಕು, ಮಗುಗೆ ಡೈಪರ್ ಚೇಂಜ್ ಮಾಡಬೇಕು, ಓಕೆ ಮಗುಗೆ ಈಗ ಕ್ರೀಮು ಪೌಡ್ರ್ ಹಾಕಬೇಕು, ಮಗುಗೆ ಬಟ್ಟೆ ಹಾಕಬೇಕು. ಸೊ ಅವ್ರಿಗೆ ಯಾವಾಗ ಬಾಣಂತಿ ಸನ್ನಿ ಹಿಡ್ದಿರುತ್ತೆ ಅಂಥವ್ರಿಗೆ ನಾನು ಹೇಳ್ತಾ ಇರೋದು, ನಾರ್ಮಲಾಗಿ ಯಾವಾಗಲೂ ಖುಷಿ ಖುಷಿಯಾಗಿ ಇದ್ದವ್ರಿಗೆ ಈ ರೀತಿ ಏನು ಆಗಲ್ಲ. ಹೌದು, ಈಗ ಯಾರು ನೋಡ್ಕೊಳ್ಳೋರು ಇರ್ತಾರೆ, ಅವ್ರು ಆರಾಮಾಗಿ ನಿದ್ದೆ ಮಾಡ್ತಾರೆ, ಊಟ ತಿಂಡಿ ಮಾಡ್ತಾರೆ, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ರೆಸ್ಟ್ ತಗೋತಾರೆ, ಕ್ಯೂರ್ ಆಗ್ತಾ ಇರ್ತಾರೆ, ಅವ್ರಿಗೆ ಅವ್ರದೇ ಆದಂಥ ಫುಡ್ ಫಾಲೋಯಿಂಗ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಗೊತ್ತಿರುತ್ತೆ ಎಲ್ಲ ವಿಷಯವನ್ನು. ಈ ರೀತಿ ಬಾಣಂತಿ ಸನ್ನಿ ಹಿಡಿದವ್ರಿಗೆ ಯಾವುದ್ರ ಮೇಲೂ ಗಮನ ಇರೋದಿಲ್ಲ ಅಲ್ವಾ, ಅಂಥವ್ರು ಈ ರೀತಿ ವಿಷಯಗಳನ್ನ ಅವ್ರಿಗೆ ತಿಳಿಸೋದ್ರಿಂದ ಅವರ ಮನಸ್ಸು ಕೂಡ ಉಲ್ಲಾಸವಾಗಿ ಅವರು ಕೂಡ ತಾಯ್ತನವನ್ನು ಅನುಭವಿಸ್ತಾರೆ, ಮಗು ಬಗ್ಗೆ ಕೇರನ್ನು ತಗೋತಾರೆ, ಅವ್ರ ಬಗ್ಗೆ ಕೂಡ ಕಾಳಜಿಯನ್ನು ವಹಿಸ್ತಾರೆ. ಸೊ ಇದಷ್ಟೇ ಅಲ್ಲ ಫ್ರೆಂಡ್ಸ್, ಬಾಣಂತಿಯರಿಗೆ ಆದಷ್ಟು ನೀವು ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡ್ಬೇಕು. ನಾನು ಆಲ್ರೆಡಿ ಬಾಣಂತಿಯರಿಗೆ ಯಾಕೆ ವಿಶ್ರಾಂತಿ ಬೇಕು ಅನ್ನೋದನ್ನ ವೀಡಿಯೋನೂ ಮಾಡಿದ್ದೀನಿ, ಅದನ್ನು ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ. ಸೊ ಅದಷ್ಟೇ ಅಲ್ಲ, ಬಾಣಂತಿ ಜೊತೆ ಯಾರು ದೊಡ್ಡವ್ರು ಇರಬೇಕು, ಮತ್ತು ಆದಷ್ಟು ಅವಳಿಗೆ ರೆಸ್ಟ್ ಮಾಡೋದಕ್ಕೆ ಬಿಡಿ. ಮಗು ಬಗ್ಗೆ ಯಾರನ್ನಾದರೂ ಗಮನ ವಹಿಸ್ಬೇಕು, ಮಗು ಬಗ್ಗೆ ಕಾಳಜಿ ವಹಿಸೋದಕ್ಕೆ ಒಬ್ಬರನ್ನ ಬಿಟ್ಬಿಡಿ, ಅಥವಾ ತಾಯಿಯಾದವರು ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಅತ್ತೆ ಆಗಿದ್ರೂ ಪರವಾಗಿಲ್ಲ, ಅವ್ರ ಬಗ್ಗೆ ಒಂಚೂರು ಗಮನ ಕೊಡಿ. ಇದು ಫಸ್ಟ್ ಸ್ಟೇಜು, ಬಾಣಂತಿಗೆ ಮೊದಲನೇ ಮಗು ಆಗಿದ್ರು ಸರಿ, ಎರಡನೇ ಮಗು ಆಗಿದ್ರು ಸರಿ, ಈ ಟೈಮಲ್ಲಿ ಒಂದ್ಸತಿ ಬಾಣಂತಿ ಸನ್ನಿ ಅಂತ ಹಿಡಿದುಬಿಟ್ರೆ ಅದು ತುಂಬ ಕಷ್ಟ ಆಗಿಬಿಡುತ್ತೆ. ಅದು ಸ್ಟೇಜ್ ಏನಾದರೂ ದಾಟ್ಬಿಡ್ತು ಅಂದರೆ ಯಾವುದೇ ಆಗಿದ್ರು ಅಷ್ಟೇ, ಅದಕ್ಕೊಂದು ಲಿಮಿಟ್ ಅಂತ ಇರುತ್ತೆ, ಅದನ್ನು ದಾಟಿದ್ರೆ ಸೊ ಹೆಣ್ಣಿನ ಜೀವನವೇ ನಾಶ ಆಗಿಬಿಡುತ್ತೆ. ಸೊ ಮಗುಗೂ ಕೂಡ ಅನೇಕ ರೀತಿಯಾದಂಥ ತೊಂದರೆಗಳು ಉಂಟಾಗ್ತಾ ಹೋಗುತ್ತೆ. ಇಲ್ಲಿ ಒಂದು ಬಾಣಂತನ ಅನ್ನೋದಲ್ಲ, ಅದ್ರ ಬಗ್ಗೆ ಗಮನವನ್ನು ಕೊಡೋದಿದೆಯಲ್ಲ, ಆ ಅಂಶಗಳು ಬಹಳ ಮುಖ್ಯ ಆಗುತ್ತೆ ಫ್ರೆಂಡ್ಸ್. ನಾನು ಈ ಎಲ್ಲ ವಿಚಾರಗಳನ್ನ ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ, ಹೆಣ್ತನ ತಾಯ್ತನ ಅನ್ನೋದಿದೆಯಲ್ಲ, ಅದು ತುಂಬ ಕಷ್ಟ. ಯಾರು ಕೂಡ ನಿಭಾಯಿಸ್ಬಿಟ್ಟು ಅದನ್ನು ದಾಟಿ ಬಂದಿರ್ತಾರಲ್ಲ, ಆ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದರಲ್ಲೂ
ಆ ಮಗುವನ್ನ ಒಂದು ತಿಂಗಳವರೆಗೂ, 3 ತಿಂಗಳು ತುಂಬೋವರೆಗೂ ಕೂಡ ನೋಡ್ಕೊಳ್ಳೋದು ಇದೆಯಲ್ಲ, ಅದು ಆ ಮಕ್ಕಳಿನ ಆ ತಾಯಿಂದಿರು ಮತ್ತು ಆ ತಾಯಿಯ ತಾಯಿಗೆ ಮಾತ್ರ ಗೊತ್ತಿರುತ್ತೆ ಅಂತ ಹೇಳ್ತೀನಿ. ಸೊ ಆದಷ್ಟು ಬಾಣಂತಿ ಮನೇಲಿದ್ದಾಳೆ ಅಂದರೆ ಅವಳನ್ನ ಯಾವ ರೀತಿ ಗಮನವಹಿಸಬೇಕು, ಅವಳಿಗೆ ಯಾವ ರೀತಿ ಆಹಾರ, ಉಪಚಾರ, ಊಟ ಪದ್ಧತಿಗಳು ಎಲ್ಲವನ್ನು ನೋಡ್ಕೊಳ್ಳಿ ದಯವಿಟ್ಟು. ಇಲ್ಲಾಂದರೆ ಆಕೆ ಮನಸ್ಥಿತಿ ಏನಿದೆ ಅದು ಚೇಂಜ್ ಆಗಿಬಿಡುತ್ತೆ. ಆಮೇಲೆ ಕಷ್ಟಪಟ್ಟು ಅವಳನ್ನ ಕ್ಯೂರ್ ಮಾಡಿದ್ವಿ ಅನ್ನೋ ಮಾತುಗಳು ಬೇಡ. ಅವಳು ಏನಿದ್ದಾಳೆ, ಅವಳ ಸ್ಥಿತಿ ಹೇಗಿದೆ? ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ನಂತರ ಪ್ರೆಗ್ನೆಂಟಲ್ಲೂ ಒಬ್ಬರೇ ಇರ್ತಾರೆ, ಬಾಣಂತಿ ಆದಾಗಲೂ ಒಬ್ಬರೇ ಇರ್ತಾರೆ. ಆವಾಗ ಅವರ ಮನಸ್ಥಿತಿಗಳೇನಾಗುತ್ತೆ, ಚೇಂಜ್ಗಳಾಗ್ಬಿಡುತ್ತೆ, ಅವ್ರಿಗೆ ಒಂಟಿತನ ಕಾಡ್ಬಿಡುತ್ತೆ. ಸೊ ನಾನು ಒಬ್ಬಳೇನ, ನಾನೇ ಎಲ್ಲ ಕೆಲಸ ಮಾಡ್ಕೋಬೇಕಾ, ನನಗೆ ಯಾರೂ ಇಲ್ವಾ, ಈ ರೀತಿ ಸ್ಥಿತಿಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಅವ್ರಿಗೆ ಬಾಣಂತಿ ಸನ್ನಿ ಹಿಡಿದು ಬಿಡೋದು. ಸೊ ಇನ್ನು ಮುಂದೆ ನಿಮ್ಮ ಅಕ್ಕಪಕ್ಕ ನಿಮ್ಮ ಮನೇಲಿ ಯಾರು ಇದ್ದರೆ ಅವ್ರ ಬಗ್ಗೆ ಕಾಳಜಿನ ವಹಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.